ಹುಳ ತಲೆ ತಗ್ಸುವಂಥ ಕೆಲಸ ಇದೆ. ಅದು ಯಾರಿಗೆ ಕೂಡ ಶೋಭೆ ತರೋದು ಅತ್ಯಂತ ಕಠಿಣ ಶಬ್ದದಲ್ಲಿ ನಿಂದಿಸಿದ್ರು ಇದು ಸಾಧ್ಯ ಆಗ್ತಾ ಇಲ್ಲ. ಅಮಾನವೀಯ ಕೃತ್ಯ ಎಸಗಿದ್ದಾರೆ ಒಬ್ಬ ಹೆಣ್ಮಗಳನ್ನು, 43 ವರ್ಷದ ಒಬ್ಬ ಹೆಣ್ಮಗಳನ್ನ, ಕಮಲವ್ವ ಗಡ್ಕರಿ ಅಂತ, ಕಮಲವ್ವ ಲಗ್ನ ಗಡ್ಕರಿ. ನಿನ್ನೆ ರಾತ್ರಿ ಘಟನೆ ಆಗಿದೆ, ಇವತ್ತಿಗಾಗಲೇ 7 ಜನರನ್ನ ಬಂಧಿಸಿದ್ದಾರೆ. ಅತ್ಯಂತ ಕಠಿಣ ಶಿಕ್ಷೆ ಏನು ಕಾನೂನು ಚೌಕಟ್ಟಿನಲ್ಲಿ ಆರೋಪಿಗಳಿಗೆ ಕೊಡಬೇಕು, ಆ ಕಠಿಣ ಶಿಕ್ಷೆಯನ್ನು ವಿಧಿಸಲಿಕ್ಕೆ ನಾನು ಕೂಡ ಹೋಮ್ ಮಿನಿಸ್ಟರ್ನ ಒತ್ತಾಯಿಸ್ತೀನಿ. ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿ, ಅದು ನನ್ನ ಜಿಲ್ಲೆ ನನ್ನ ತಾಲೂಕಿನಲ್ಲ, ನನಗೆ ತಲೆ ತಗ್ಸುವಂಥ ಒಂದು ಇದು ಅನ್ನಿಸ್ತಾ ಇದೆ. ನಿಜವಾಗ್ಲೂ ಭಾಳ ಖೇದಕರ ಇದು. ಈ ರೀತಿ ಸಮಾಜನ ನಾವು ಯಾರೂ ಬಯಸಿಲ್ಲ, ನೀವಾಗಲಿ ನಾವಾಗಲಿ ಯಾರೂ ಬಯಸಿಲ್ಲ. ಅದು ಯಾಕೆ ಈ ರೀತಿ ಕೃತ್ಯವನ್ನು ಮಾಡ್ತಾರೆ ತಿಳುವಳಿಕೆ ಇದ್ದಂಥವ್ರು ಮುಂಚೆ ಒಂದು ಕಾಲ ಇತ್ತು, ಈಗಂತೂ ಎಲ್ಲರೂ ತಿಳುವಳಿಕೆ ಇದ್ದಂಥವ್ರು, ಎಲ್ಲರೂ ವಿದ್ಯಾವಂತರು ಈ ರೀತಿ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಖಂಡಿತವಾಗ್ಲೂ ಕಾನೂನು ಚೌಕಟ್ಟಿನಲ್ಲಿ ಮಾಡ್ತೀವಿ. ಏನು ಹೇಳಿದ್ರು ಮೇಡಮ್ ಅವರು, ಈ ಆರೋಗ್ಯ ಹೇಗಿದೆ ಈಗ? ಪಾಪ ಹೆದರಿದ್ದಾರೆ ಹೆಣ್ಣು. ನಾವು ಮಾನಸಿಕವಾಗಿ ಭಾಳಷ್ಟು ಧೈರ್ಯಶಾಲಿ ಇದ್ದರೂ ಶಾರೀರಿಕವಾಗಿ ಸ್ವಲ್ಪ ಮೃದುವೆ. ಅದರಲ್ಲೂ ಸ್ವಾಭಿಮಾನದ ಪ್ರಶ್ನೆ, ಮರ್ಯಾದೆ ಪ್ರಶ್ನೆ ಬಂದಾಗ ಭಾಳ ಮನಸ್ಸಿಗೆ ಜಾಸ್ತಿ ಆಗಿರುತ್ತೆ. ಆ ಒಂದು ಹಂತದಲ್ಲಿ ಅವರಿದ್ದಾರೆ, ಧೈರ್ಯವನ್ನು ಕೊಟ್ಟಿದ್ದೀನಿ. ಇಡೀ ಸರ್ಕಾರ ಅವ್ರ ಬೆನ್ನಿಗೆ ಇದೆ, ನಾನು ಅವ್ರ ಬೆನ್ನಿಗೆ ಇದ್ದೀನಿ ಅಂತ ಹೇಳಿದ್ದೀನಿ. ಅವ್ರ ಗಂಡ ಕೂಡ ಭಾಳಷ್ಟು ಮರ್ಯಾದೆ ಪ್ರಶ್ನೆ, ಅಗಮನ್ನ ಕೂಡ ಧೈರ್ಯ ಕೊಟ್ಟಿದ್ದೀನಿ. ಇನ್ನೂ 2-3 ಸತೆ ನಾನು ಮಾತಾಡ್ತೀನಿ ಅವ್ರ ಹತ್ರ, ಕೌನ್ಸಿಲಿಂಗ್ ಮಾಡ್ತೀನಿ. ನಮ್ಮ ಇಲಾಖೆಯ ಸಖಿ ಒನ್ ಸ್ಟಾಪ್ ಅಂತ ಇಲ್ಲಿನೇ ನಾವು ಸಿವಿಲ್ ಹಾಸ್ಪಿಟ್ಲಲ್ಲಿ, ಅಂದರೆ ನಾವೇ ವಕೀಲರನ್ನ ಒದಗಿಸ್ತೀವಿ, ನಾವೇ ಪೊಲೀಸ್ ಕಂಪ್ಲೇಂಟ್ಗೆ ನಾವೇ ಇಲಾಖೆಗೆ ತಿಳಿಸ್ತೀವಿ. ಸೊ ನಮ್ಮ ಸಖಿ ಒನ್ ಸ್ಟಾಪ್ ಅಡ್ವೊಕೇಟ್ ಇವರು, ಇವ್ರಿಗೂ ಕೂಡ ನಾವು ಅದನ್ನು ಹೇಳಿದ್ದೀವಿ. ಇವರು ಕೂಡ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ಅವಳಿಗೆ ನ್ಯಾಯವನ್ನು ದೊರಕಿಸ್ಕೊಡಲು ನಾವೆಲ್ಲ ಬೆನ್ನಿಗೆ. ಆರೋಪಿಗಳ ಹಿಂದೆ ಅವ್ರಿಗೆ ವಿರುದ್ಧ ಕೊಲೆ ಪ್ರಕರಣ, ಅವರು ತಮ್ಮ ಮಗನೂ ಸಹ ಏನೋ ಮಾಡಿದ್ದಾರೆ ಅನ್ನೋ ಆತಂಕ ಇದೆ ಅಂತ ಹೇಳ್ತಾ ಇದ್ರು. ಸೊ ಅವ್ರ ಮಗನ ಪತ್ತೆ ಹಚ್ಚಿ ಆದಷ್ಟು ಬೇಗ ಹುಡುಗಿಗೆ ಹುಡುಗಿಗೆ ಖಂಡಿತವಾಗಿ ಅವರ ಬೇಡಿಕೆ ಏನಿದೆಯೋ ಅದು ಎಲ್ಲದಕ್ಕೂ ಕೂಡ ನಾವು ಕಿವಿ ಕೊಡ್ತೀವಿ. ಸರ್ಕಾರ ಅವ್ರ ಜೊತೆ ಇರುತ್ತೆ.